ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನಾಥ ಬೆಟ್ಟದಲ್ಲಿರುವ ಬಿಳಿಗಿರಿ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಸಂಕ್ರಾಂತಿ ರಥೋತ್ಸವ ನಿನ್ನೆ ವಿಜೃಂಭಣೆಯಿಂದ ನೆರವೇರಿತು. ರೈತರು ಬೆಳೆದ ದವಸ ಧಾನ್ಯಗಳನ್ನು ರಥಕ್ಕೆ ಎಸೆಯುವುದು ಇಲ್ಲಿನ ವಾಡಿಕೆ. ರಾಜ್ಯ ಹೊರ ರಾಜ್ಯದಿಂದ ಆಗಮಿಸಿದ ಸಹಸ್ರಾರು ಭಕ್ತರು ರಂಗನಾಥ ಸ್ವಾಮಿ ದರ್ಶನ ಪಡೆದರು. ಡಿಡಿ ನ್ಯೂಸ್ನೊಂದಿಗೆ ಭಕ್ತರಾದ ಸೌಮ್ಯ ರಾಜಶೇಖರ್. ಸಂಕ್ರಾಂತಿ ಹಬ್ಬದ ಮರುದಿನ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ದೇವರ ದರ್ಶನಕ್ಕೆ ಬಂದಿರುವುದಾಗಿ ಹೇಳಿದರು. ಜಾತ್ರೆ ಕಣ್ಣು ತುಂಬಿಕೊಳ್ಳದೆ ತುಂಬಾ ಸಂತೋಷ. ನಮ್ಮೆಲ್ಲ ಇಲ್ಲಿ ಕಾಡು ಜನಗಳಿಗೆ, ನಮ್ಮ ನಾಡಿನ ಜನಗಳಿಗೆ ಎಲ್ಲ ಒಂಥರ ವಿಶೇಷವಾಗಿ ಒಂಥರ ಎಲ್ಲರಿಗೂ ಹುಮ್ಮಸ್ಸಿನಿಂದ ನೋಡ್ತಾರೆ. ಈ ಜಾತ್ರೆ ನಮ್ಗೆ ತುಂಬಾ ವಿಶೇಷ ಅನ್ಸುತ್ತೆ ಇಲ್ಲೆಲ್ಲ. ಸೋಲಿಗರ ಮುಖಂಡ ಬೇದೇಗೌಡ ರಂಗನಾಥ ಸ್ವಾಮಿಯ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ಸೇವೆ ಮಾಡುತ್ತಾ ಬಂದಿದ್ದು ಜಾತ್ರೆ ಸಮಯದಲ್ಲಿ ತಮ್ಮದೇ ಆದ ವಿಶೇಷ ಆಚರಣೆಗಳಿವೆ ಎಂದು ತಿಳಿಸಿದರು. ತೇರನ್ನು ಕಟ್ಟೋದು ಅವರು ಇದು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಹೊಸಕೋಣವರು ದೇವರು ಇರೋದು, ಮತ್ತೆ ಸಪ್ರ ಕಟ್ಟೋದು ಎರಕಲಿಂಗ ದೇವರು, ಮತ್ತೆ ಇನ್ನೊಂದು ಸಪ್ರ ಕಟ್ಟೋದು ಅವರು ಬಂಗ್ಲೆಪೋಡು. ಹಾಗೆ ಎಲ್ಲ ಪೋಡಿಂದ ಒಂದೊಂದು ಪೋಡುಗಳಿಂದ ನಾವು ಎಲ್ಲ ಪ್ರತಿಯೊಂದನ್ನು ನಾವು ಭಾಗವಹಿಸಿಕೊಂಡು ಬಿಟ್ಟಿ ಸೇವೆಗಳನ್ನು ಮಾಡ್ತಾ ಇದ್ದೀವಿ. ಜಾನಪದ ಕಲಾವಿದ ಮಳವಳ್ಳಿ ಮಹಾದೇವ ಸ್ವಾಮಿ ಈ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ರೈತರು ಬೆಳೆದ ದವಸ ಧಾನ್ಯಗಳನ್ನು ರಥಕ್ಕೆ ಎಸೆಯುವ ಮೂಲಕ ಸುಗ್ಗಿ ಸಂಭ್ರಮವನ್ನು ಆಚರಿಸುತ್ತಾರೆ ಎಂದರು. ಇರ್ತಾರೆ, ನಮ್ಮ ಸಂತುಷ್ಟಿ ಕೊಡಪ್ಪ, ನಮ್ಮ ಬೆಳೆದಿರ್ತಕ್ಕಂಥ ಬೆಳೆಯನ್ನು ನಿನ್ನ ತೇರ ಮೇಲೆ ಇರ್ತಾ ಇದ್ದೀವಿ, ಹಂಗೆ ನಮ್ಮ ಹೊಲ ಗದ್ದೆಗಳಲ್ಲಿ ಸಂತೋಷವಾಗಿ ಸಂತುಷ್ಟವಾಗಿ ಬೆಳೆಯನ್ನು ಕೊಡು ಅನ್ನುವ ಅರ್ಥ ಸುಸಿ ರೈತರನ್ನು ತಂದು ಸ್ವಾಮಿಯ ತೇರಿಗೆ ಹಣ್ಣು ಜವನ ಇಡೋದು ಮುಖಾಂತರ, ಮೆಕ್ಕೆಕಾಯಿ ಇಡೋದು ಮುಖಾಂತರ ಸೋಲಿದ್ರು ಆಲ್ ಮೆಕ್ಕೆಕಾಯಿ ತಂದು ಸ್ವಾಮಿ ತೇರು ಹೊಡಿತಕ್ಕಂಥ ಸಂಪ್ರದಾಯ, ಇನ್ನು ಬಂದಿರುವಂಥ ಲಕ್ಷಾಂತರ ಜನ ಭಕ್ತಾದಿಗಳಲ್ಲಿ ಅವರು ಬೆಳೆದಿರ್ತಕ್ಕಂಥ ದಿನಸಿ ಧಾನ್ಯಗಳನ್ನು ತಂದು ಸ್ವಾಮಿ ತೇರಿಗೆ ಎರಚುವಂಥದ್ದು. ಇದು ಬಿಳಿಗಿರಿ ರಂಗನಾಥ ಪ್ರಧಾನ ಅರ್ಚಕ ರವಿ. ರಂಗನಾಥ ಸ್ವಾಮಿ ದೇಗುಲ ಸುಮಾರು 5,000 ವರ್ಷಗಳ ಇತಿಹಾಸ ಹೊಂದಿದ್ದು ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ವಿಜೃಂಭಣೆಯಿಂದ ರಥೋತ್ಸವ ನೆರವೇರಿಸಲಾಗುತ್ತದೆ ಎಂದು ತಿಳಿಸಿದರು. ಶ್ರೀನಿವಾಸ ಅಂತೇಳಿ ನಮ್ಮ ಈ ದೇವಸ್ಥಾನದಲ್ಲಿ ವರ್ಷಕ್ಕೆ 2 ಸಲ ಜಾತ್ರೆಗಳಾಗುತ್ತೆ. ಸಂಕ್ರಾಂತಿ ಹಬ್ಬದಲ್ಲಿ ಸಂಕ್ರಾಂತಿ ಜಾತ್ರೆ, ಸಂಕ್ರಾಂತಿ ಆದ ಮಾರನೇ ದಿವಸ ಸಂಕ್ರಾಂತಿ ಜಾತ್ರೆ, ಮತ್ತೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬ್ರಹ್ಮ ರಥೋತ್ಸವ ನಡೆಯುತ್ತೆ. 2 ರಥೋತ್ಸವ ಆಗುತ್ತೆ. ಅದರಲ್ಲಿ ಈ ವರ್ಷದ ಕೊನೆಯ ರಥೋತ್ಸವ ಇದು.